ನಮಸ್ಕಾರ, ನಾನು ಮೇಖಲಾ poojas.in ಇಂದ. ಈಗಾಗಲೇ ನಾವು ಕೆಲವು ವಿಡಿಯೋಗಳ ಹಿಂದೆ ಕಾಶಿಯ ರಹಸ್ಯಗಳ ಬಗ್ಗೆ ಕೇಳ್ಕೊಂಡಿದ್ದೀವಿ. ಕಾಶಿಯ ಮಹಿಮೆ ಏನು, ಯಾವ ರೀತಿ ನಾವು ಯಾತ್ರೆಗೆ ತಯಾರಾಗಬೇಕು, ಈ ಯಾತ್ರೆಯಲ್ಲಿ ನಮಗೆ ಒಂದು ಲೌಕಿಕ ರೂಪದಲ್ಲಿ ಅಂದರೆ ನಾವು ಭೌತಿಕ ರೂಪದಲ್ಲಿ ಅಂತ ಹೇಳ್ಬೋದು, ಈ ಊಟ ಆಗಲಿ ತಿಂಡಿ ಆಗಲಿ ಎಲ್ಲಿ ಉಳ್ಕೊಳ್ಳೋದು ಆ ವಿಚಾರದಲ್ಲೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಇನ್ನೊಂದರಲ್ಲಿ ಕಾಶಿ ಹೇಗೆ ಸೃಷ್ಟಿ ಆಯಿತು ವಿಷ್ಣುವಿಂದ ಅಂತ ತಿಳ್ಕೊಂಡಿದ್ದೀವಿ. ಇವತ್ತಿನದು ಕೆಲವೊಂದು ವಿಚಾರಗಳನ್ನ, ನನಗೆ ಕಾಶಿಲಿ ಏನು ನನ್ನ ಹೃದಯ ಸ್ಪರ್ಶ ಮಾಡಿದ್ದು ಯಾವ ಯಾವ ದೇವಸ್ಥಾನಗಳು, ಅದರಲ್ಲಿ ಏನಿದೆ ಹಿನ್ನೆಲೆ ಅನ್ನೋದನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಕಾಶಿಲಿ ಪ್ರತಿಯೊಂದು ದೇವಸ್ಥಾನನು ಕಾಶಿ ಕಂಡೋಗ್ತಾ, ಕಾಶಿ ಖಂಡ ಅಂತ ಅಂದ್ರೆ ನಮ್ಗೆ ಸ್ಕಂದ ಪುರಾಣದಲ್ಲಿ ಬರುವಂತದ್ದು. ನಾವು ಗುರುಚರಿತ್ರೆ, ದತ್ತಾತ್ರೇಯರ ಗುರುಚರಿತ್ರೆ ಓದಿದ್ರು ಕೂಡ ನಮ್ಗೆ ಅದರಲ್ಲಿ ಕಾಶಿ ಖಂಡ ಅನ್ನೋದು ಸಿಗತ್ತೆ. ಅಂದ್ರೆ ನಾವು ಹಳೇ ಗ್ರಂಥಗಳನ್ನ ತೆಗೆದಾಗ, ಹಳೇ ಒಂದು ಕೆಲವು ಗ್ರಂಥಗಳಿದೆ ಗುರುಚರಿತ್ರೆದು, ದತ್ತ ಚರಿತ್ರೆದು, ಆ ಗ್ರಂಥಗಳನ್ನ ನೀವು ತೆಗೆದು ನೋಡಿ, ಅದರಲ್ಲಿ ಸುಮಾರು ಅಧ್ಯಾಯ ಒಂದು ಕಾಶಿ ಖಂಡದ ಬಗ್ಗೆನೇ ಇದೆ. ಸೊ ಇವತ್ತು ನಾನು ಇನ್ನು ಕೆಲವು ನನ್ನ ಪರ್ಸನಲ್ ಅನುಭವದಲ್ಲಿ ನಾನು ಹೋದಾಗ ಕಾಶಿಲಿ ಯಾವ ಯಾವ ವಿಶೇಷ ದೇವಸ್ಥಾನಗಳನ್ನ ನೋಡಿದೆ, ಆ ದೇವಸ್ಥಾನಗಳು ಹೇಗೆ ಸೃಷ್ಟಿಗೆ ಬಂತು, ಹೇಗೆ ಅಲ್ಲಿ ಈಶ್ವರ ಪ್ರತ್ಯಕ್ಷ ಆದ, ಯಾವ ರೀತಿ ವರ ಕೊಟ್ಟ, ಎಲ್ಲಾನು ಇವತ್ತು ಕೇಳೋಣ. ನೋಡ್ತಾ ಇರಿ poojas.in ಈ ಒಂದು ಎಪಿಸೋಡ್. ಮೊದಲಿಗೆ ನಾವು ಇವತ್ತು ರತ್ನೇಶ್ವರ ಅನ್ನೋ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ರತ್ನೇಶ್ವರ ಅನ್ನೋ ದೇವಸ್ಥಾನ ಹೇಗೆ ಬಂತು, ಹೇಗೆ ಕಾಶಿಲಿ ಸೃಷ್ಟಿ ಆಯಿತು ಅಂತ ನಾವು ನೋಡಬೇಕಾದ್ರೆ, ಒಂದ್ಸತಿ ಏನಾಗತ್ತೆ, ಹಿಮವಂತ ಪಾರ್ವತಿನ ಈಶ್ವರನಿಗೆ ಕೊಟ್ಟಲೆ ಮದುವೆ ಆದ್ಮೇಲೆ ಅವನಿಗೆ ಏನಪ್ಪ ಇದು ಈಶ್ವರ ಯಾವಾಗ ನೋಡಿದ್ರು ವೈರಾಗ್ಯ ತಪಸ್ ಅಂತ ಹೇಳ್ತಾನೆ. ಪಾರ್ವತಿ ಮುಂಚೆಯಿಂದನು ಒಂದು ಒಳ್ಳೆ ವಾತಾವರಣದಲ್ಲಿ, ಒಂದು ರಾಜಯೋಗದಲ್ಲಿ ಅಂತ ಹೇಳ್ಬೋದು, ಒಂದು ರಾಜಕುಮಾರಿಯಾಗಿ ಬೆಳೆದಿದ್ದಾಳೆ. ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ನಾನು, ಎಲ್ಲ ಸುಖ ಸೌಲಭ್ಯಗಳಿತ್ತು, ಎಲ್ಲ ಥರ ವಜ್ರ ವೈಡೂರ್ಯ ಮಾಣಿಕ್ಯಗಳಿತ್ತು, ಏನು ವೈಭವದಲ್ಲಿ ಇದ್ದವಳವಳು. ಅಲ್ಲಿಂದ ಇವಾಗ ಕೈಲಾಸ ಪರ್ವತದಲ್ಲಿ ಇದ್ರು, ಈಗ ನೋಡಿದ್ರೆ ಯಾವುದೋ ಕಾಶಿ ಕ್ಷೇತ್ರಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ಏನಿದಾರೋ, ಹೇಗಿದಾರೋ ಅಂತ ಹೇಳಿ ಯಾವುದೇ ಒಂದು ತಂದೆ ತನ್ನ ಮಗಳ ಬಗ್ಗೆ ಯೋಚನೆ ಮಾಡೋ ಹಂಗೆ ಸಹಜವಾಗಿ ಹಿಮವಂತ ರಾಜ ಏನ್ ಮಾಡ್ತಾನೆ, ಅವನು ಪಾರ್ವತಿ ಬಗ್ಗೆ ಚಿಂತೆ ಮಾಡ್ತಾನೆ. ಈಗ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಸೊ ಏನ್ ಮಾಡ್ಬೋದು, ನಾವು ಚಿಂತೆಯನ್ನ ಹೇಗೆ ಬಗೆಹರಿಸೋದು, ಏನ್ ಮಾಡೋದು ಅಂತ ಅಂದಾಗ ಅವನು ಅನ್ಕೋತಾನೆ, ನಾನೇ ಹೋಗಿ ಮಗಳಿಗೆ ಅಳಿಯನಿಗೆ ಏನಾದ್ರೂ ಒಂದು ಉಡುಗೊರೆ ಅಂತ ಹೇಳಿ ಎಲ್ಲ ರತ್ನಗಳು, ಎಲ್ಲ ವಜ್ರ ವೈಡೂರ್ಯಗಳು, ಎಲ್ಲ ತರ ಸುಖ ಸೌಲಭ್ಯಗಳು, ತಿಂಡಿ ತಿನಿಸುಗಳು ಎಲ್ಲ ತಗೊಂಡು ಹೋಗಿ ಕೊಟ್ಬಿಟ್ಟು ಇದನ್ನ ಮಾತಾಡ್ಸ್ಕೊಂಬರಕ್ ಬಂದೆ ಅಂತ ಹೇಳಿ ಕೊಟ್ಬಿಡೋಣ ಅಂತ ಒಂದು ಉಪಾಯ ಮಾಡ್ತಾನೆ. ಮಾಡಿ ಏನ್ ಮಾಡ್ತಾನೆ, ಅವನ ಸೈನಿಕರನ್ನೆಲ್ಲ ಕರ್ಕೊಂಡು, ಎಷ್ಟು ದೊಡ್ಡ ಸೈನ್ಯ ಅಂದ್ರೆ ಅಷ್ಟು ದೊಡ್ಡ ಸೈನ್ಯ, ಎಲ್ಲ ತರ ಉಡುಗೊರೆಗಳನ್ನೆಲ್ಲ ತಗೊಂಡು, ಅವನಿಗೇನೇನು ಅನ್ಸುತ್ತೋ, ಓ ಪಾರ್ವತಿಗೆ ಇದ್ದಿದ್ರೆ ಚೆನ್ನಾಗಿರುತ್ತೆ, ಹಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ಯೋಚನೆ ಮಾಡಿ ಅವನು ಅದನ್ನೆಲ್ಲ ತಗೊಂಡು ಹೊರಡ್ತಾನೆ. ಈಗ ಈ ತರ ಹೊರಟು ಅವನು ಹೋದಾಗ ಅಲ್ಲಿ ಸರ್ವಾಂತರ್ಯಾಮಿಯಾಗಿರೋ ಈಶ್ವರನ್ಗೆ ಎಲ್ಲ ಗೊತ್ತಾಗತ್ತಲ್ಲ, ಇವನ್ ಮನ್ಸಲ್ಲಿ ಏನಿದೆ ಏನು ಅಂತ. ಆವಾಗ ಅವನೇನ್ ಮಾಡ್ತಾನೆ, ಒಂದು ಲೀಲೆ ರಚನೆ ಮಾಡ್ಲೇಬೇಕು, ನಾವು ವೈರಾಗ್ಯದಲ್ಲಿ ಇರೋದು ಅಂದ್ರೆ ಏನು ಇಲ್ಲ, ಅದಕ್ಕೆ ವೈರಾಗ್ಯ ಅಂತ ಇಟ್ಕೊಂಬೋಣ. ಅಯ್ಯೋ ಒಂಥರ ಅನುಕೂಲ ಶಾಸ್ತ್ರಕ್ಕೆ ವೈರಾಗ್ಯ ಅಂತ ಪಾಲಿಸೋದಲ್ಲ, ವೈರಾಗ್ಯ ನಿಜವಾದ ವೈರಾಗ್ಯ ಏನು ಅಂತ ನಾನು ಹಿಮವಂತಂಗೆ ಹೇಳ್ಕೊಡ್ಬೇಕು, ಎಲ್ಲ ಇದ್ರೂ ಕೂಡ ನನಗೇನು ಅವಶ್ಯಕತೆ ಇಲ್ಲ ಅಂತ ಹೇಳಿ ತೃಪ್ತಿಯಲ್ಲಿರುವಂತಹ ಒಂದು ಸ್ಟೇಟ್ ಅಂದ್ರೆ ಒಂದು ಸ್ಥಿತಿಗೂ ನಾವು ವೈರಾಗ್ಯ ಅಂತ ಹೇಳ್ಬೋದು. ವೈರಾಗ್ಯಗೆ ಹಲವಾರು ಡೆಫಿನೇಷನ್ ಇದೆ, ಎಷ್ಟೋ ಅರ್ಥಗಳಿದೆ, ಎಷ್ಟೋ ಒಂದು ಸತ್ಯಗಳಿದೆ. ಯಾಕೆ ಅಂದ್ರೆ ಒಬ್ರೊಬ್ರು ಅವ್ರವ್ರಿಗೆ ಹೆಂಗೆ ಅದು ಅನುಭವಕ್ಕೆ ಬಂದಿದೆಯೋ ಅದನ್ನ ಅವ್ರು ವೈರಾಗ್ಯ ಅಂತ ಖಂಡಿತವಾಗಿ ಅವರು ಅದನ್ನ ನಿರೂಪಣೆ ಮಾಡ್ಕೊಂಡಿದ್ದಾರೆ. ಅವ್ರಿಗೇನೆ ನನ್ನ ಅನುಭವದಲ್ಲಿ ಇದೇ ನನಗೆ ವೈರಾಗ್ಯ ಅಂತ ಹೇಳಿ ಅವ್ರವ್ರು ಎಷ್ಟೋ ಡೆಫಿನೇಷನ್ಸ್ ಕೊಡ್ತಾ ಬಂದಿದ್ದಾರೆ. ಆದ್ರೆ ಇಲ್ಲಿ ಈಶ್ವರ ಏನ್ ಮಾಡ್ತಾನೆ, ಅವನ ಒಂದು ದೃಷ್ಟಿಕೋನನ ಹಿಮವಂತನಿಗೆ ಅಂದ್ರೆ ಅವರ ಮಾವನಿಗೆ ತಿಳಿಸ್ಕೊಡ್ಬೇಕು, ಏನು ವೈರಾಗ್ಯ ಅಂದ್ರೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ಕೊಡ್ಬೇಕು, ಈ ಲೀಲೆ ನಾನು ಖಂಡಿತ ಈ ಸತಿ ರಚಿಸ್ತೀನಿ ಅಂತ ಅವನು ಒಂದು ಉಪಾಯ ಮಾಡ್ತಾನೆ. ಸರಿ, ಒಂದ್ ಕಡೆ ಏನಾಗತ್ತೆ, ಹಿಮವಂತ ಎಲ್ಲ ತಗೊಂಡು, ಉಡುಗೊರೆಗಳೆಲ್ಲ ತಗೊಂಡು, ಎಲ್ಲ ತಿಂಡಿ ತಿನಿಸುಗಳನ್ನ ತಗೊಂಡು, ಏನೇನೆಲ್ಲ ಬೇಕು ಬಟ್ಟೆ ಬರ ಎಲ್ಲ ತಗೊಂಡು ಹೋಗ್ತಾ ಇದ್ದಾನೆ ಖುಷಿಯಾಗಿ. ಅಲ್ಲಿ ಹೋಗಿ ನಿಲ್ತಾನೆ ಈಶ್ವರನ ದ್ವಾರದ ಹತ್ರ. ಅಲ್ಲಿ ವೈಭವನೇ ವೈಭವ, ಅವನು ಕಲ್ಪನೆಗೂ ಬಂದಿಲ್ಲ, ಅವನ ರಾಜ್ಯ ಲೆಕ್ಕಕ್ಕಿಲ್ಲ. ಆದ್ರ 1000ರಷ್ಟು ಜಾಸ್ತಿ ವೈಭವ ಅನ್ನೋದನ್ನ ಅವನು ನೋಡ್ತಾನೆ ಅಲ್ಲಿ.
ಈ ತರ ವೈಭವ ನಾನು ಊಹಿಸ್ಕೊಳ್ಳಕ್ಕೂ ಆಗಲಿಲ್ಲ. ನಾನು ನನ್ನ ಅಲ್ಪ ಬುದ್ಧಿಯಿಂದ ಈಶ್ವರನ್ನ ಅಳೆದು ಸುಳಿದು ಮಾಡಿದೆ, ಹಾಗೂ ನನ್ನ ಮಗಳಾದ ಪಾರ್ವತಿ ಯಾಕೆ ಅಂದ್ರೆ ಅಷ್ಟು ಗುಣವಂತೆ, ಅಷ್ಟು ಒಂದು ಇಚ್ಛಾಶಕ್ತಿ ಇರೋಳು, ತಪಸ್ವಿ ಆಗಿರೋಳು, ಅವಳಿಗೆ ವಿವೇಕ ಇರೋಳು, ಕ್ರಿಯಾಶಕ್ತಿಯ ಪ್ರತಿರೂಪ ಅವಳು, ಅವಳಿಗಾದ್ರೂ ಈಶ್ವರನ ಅವಳು ಇವನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ತಪಸ್ ಮಾಡಿರ್ಬೇಕಾದ್ರೆ ಅವಳಲ್ಲಿ ವಿವೇಕ ಇದೆಯಲ್ಲ, ನಾನು ಅದನ್ನ ಗಮನಿಸ್ಲಿಲ್ವಲ್ಲ, ನಾನು ಒಂದು ಅಲ್ಪ ಬುದ್ಧಿಯಿಂದ ಸಾಮಾನ್ಯ ಲೌಕಿಕಂತರ ಯೋಚನೆ ಮಾಡಿ ಓಹೋ ಈಶ್ವರನ ಹತ್ರ ಏನು ಇಲ್ವ, ನಾನು ಹೋಗಿ ಕೊಟ್ರೇನೆ ಉಂಟು ಅಂತ ಅನ್ಕೊಂಡು ಹೋಗ್ಬಿಟ್ಟೆ ಅಂತ ಹೇಳಿ ಅವನಿಗೆ ಆ ವೈಭವ ನೋಡಿ ತಕ್ಷಣ ಜ್ಞಾನೋದಯ ಆಗತ್ತೆ. ಎಲ್ಲಿ ಒಟ್ಟಿಗೂ ಆಗತ್ತೆ ಅಂದ್ರೆ ಅವನಿಗೆ ನಾಚಿಕೆ ಆಗ್ಬಿಡತ್ತೆ, ಯಾಕೋ ಅವನು ಹೋದ ಅಂತ ಹೇಳಕ್ಕೂನು. ಇಲ್ಲಿ ಈಶ್ವರ ಪಾರ್ವತಿ ಎಲ್ಲ ಹಸನ್ಮುಖರಾಗಿ ನಗ್ತಾ ಇದ್ದಾರೆ ಮುಗುಳ್ನಾಗೆ, ಏನು ಬನ್ನಿ ಅಂತೆಲ್ಲ ಹೇಳಿ ಅತಿಥಿ ಸತ್ಕಾರ ಮಾಡ್ತಾರೆ. ಅವಾಗ ಅವನು ಏನೂ ಇಲ್ಲ ಅಂತ ಎಲ್ಲ ಹೇಳಿ ಸುಮ್ಮನೆ ನೋಡ್ಕೊಂಡು ಹೋಗಕ್ಕೆ ಬಂದೆ ಅಂತ ಹೇಳಿ ಅವನಿಗೆ ಹೇಗೆ ಅನ್ಸತ್ತೆ ಅಂದರೆ ಇದು ಕೊಡಲೇಬಾರ್ದು, ಕೊಟ್ಟರೆ ಒಂಥರ ನಮಗೇನೆ ಅವಮಾನ, ಯಾಕೆಂದರೆ ಇವ್ರ ಹತ್ರ ಎಲ್ಲನೂ ಇದೆ, ಆದರೆ ಅವರು ವೈರಾಗ್ಯದಲ್ಲಿ ಒಂದು ಕಮಲದ ಹೂವಿನ ಥರ ಕೆಸರಲ್ಲಿದ್ರೂ ಅಂಟಿಸ್ಕೊಳ್ಳದೆ ಇರೋ ಹಾಗೆ ಇದ್ದಾರೆ ಇಬ್ಬರು, ನಾವು ಕೂಡ ಹಾಗೆ ಅವರು ಇದಕ್ಕೆ ನಾವು ಭಂಗ ಮಾಡಬಾರ್ದು ಅಥವಾ ನನ್ನ ಅಲ್ಪ ಬುದ್ಧಿಯಿಂದ ಅದನ್ನು ನಾವು ಮಲಿನ ಮಾಡಕ್ಕೆ ಹೋಗಬಾರ್ದು ಅವರ ಒಂದು ಪರಿಶುದ್ಧತೆನ ಅಂತ ಹೇಳಿ ಅವನು ಯಾವ ತಗೊಂಡು ಹೋಗಿದ್ದ ವಜ್ರ ವೈಡೂರ್ಯ ರತ್ನಗಳನ್ನು ಕೊಡೋದೇ ಇಲ್ಲ, ಅವನು ಹಾಗೆ ಒಳ್ಳೆ ಮಾತಲ್ಲಿ ಮಾತಾಡಿಕೊಂಡು ಮುಗಿಸ್ಕೊಂಡು ಹಿಂತಿರುಗಿ ಬರ್ತಾನೆ. ಹಿಂತಿರುಗಿ ಬರಬೇಕಾದ್ರೆ ಅವನು ಅಷ್ಟು ರತ್ನಗಳು ಆ ಈಶ್ವರನ ಮುಂದೆ ಏನೂ ಇಲ್ಲ ಅಂತ ಹೇಳಿ ತೆಗೆದು ಒಂದು ಕುಪ್ಪೆ ಥರ ಎಸ್ದುಬಿಡ್ತಾನೆ. ಸೊ ಅವನು ಅಷ್ಟು ರತ್ನಗಳನ್ನ ತೆಗೆದು ಒಂದು ಕುಪ್ಪೆಲಿ ಎಸ್ದುಬಿಟ್ಟು ಹೊಡೋಗ್ತಾನೆ. ಅವನು ಯಾವ ಜಾಗದಲ್ಲಿ ಎಸಿತಾನೋ ಅಲ್ಲಿ ಶಿವಲಿಂಗ ಒಂದು ಪ್ರತಿಷ್ಠಾಪನೆ ಆಗತ್ತೆ ಸ್ವಯಂಭೂವಾಗಿ. ಸೊ ಇದಾಗಿದ್ದ ಜಾಗಕ್ಕೆ ರತ್ನೇಶ್ವರ ಅಂತ, ಅಂದರೆ ಹಿಮವಂತ ತಗೊಂಬಂದ ಎಲ್ಲ ರತ್ನಗಳು ಪ್ರೆಷರ್ ಸ್ಟೋನ್ಸ್ ಏನು ಎಸೆದ್ನೋ ಆ ಜಾಗನೇ ರತ್ನೇಶ್ವರ ಆಗಿ ಈಶ್ವರ ಅಲ್ಲಿ ಉದ್ಭವ ಆದ ಅಂತ. ಈ ತರ ಒಂದು ಜಾಗ ಅದು, ಜಾಸ್ತಿ ಜನ ಹೋಗೋದಿಲ್ಲ. ಅಂದ್ರೆ ಮೃತ್ಯುಂಜಯ ಮಹಾದೇವ್ ಮಂದಿರ್ ಅಂತ ಇದೆ, ಅದು ಕೂಡ ಕಾಶಿ ಕಂಡೋಗ್ತಾ, ನೀವು ಅಲ್ಲಿ ಹೋದಾಗ ನೋಡ್ಬೋದು. ಸಾಕಷ್ಟು ಜನ ಪಂಡಿತರು ಪುರೋಹಿತರು ಇಡೀ ದಿನ ಪಾರಾಯಣ ಮಾಡ್ತಾ ಇರ್ತಾರೆ ಅಲ್ಲಿ, ಮೃತ್ಯುಂಜಯ ಪಾಠ ಚಂಡಿ ಪಾಠ ಮಾಡ್ತಾನೆ ಇರ್ತಾರೆ. ಸೊ ಅಂತಹ ಕ್ಷೇತ್ರ ಅದು, ಆ ಜಾಗಕ್ಕೆ ಹೋಗ್ಬೇಕಾದ್ರೆ ದಾರಿಲೇ ನಿಮಗೆ ಎಡಗಡೆ ಸಿಗತ್ತೆ, ಆದ್ರೆ ಜಾಸ್ತಿ ಜನ ಅಲ್ಲಿ ಹೋಗಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ಮನುಷ್ಯರಿಗೆ ಏನು ಅಂದ್ರೆ ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾರೆ, ಹೆಲ್ತ್ ಸರಿಗಿರ್ಬೇಕು ಮೃತ್ಯುಂಜಯ ಹೋಗ್ಬೇಕು, ಹಾಗೆ ಪಾಪ್ಯುಲಾರಿಟಿ ಮೇಲೆ ಹೋಗ್ತಾರೆ. ಆದ್ರೆ ಸ್ಥಳ ಪುರಾಣ, ಅದ್ರ ಮಹಿಮೆ, ಆ ಕ್ಷೇತ್ರದ ಬಲ ಬಗ್ಗೆ ನಾವು ನೋಡಕ್ ಹೋಗಲ್ಲ. ರತ್ನೇಶ್ವರ ಅನ್ನೋದು ಅದೇ ತರ ಒಂದು ಪುಣ್ಯಕ್ಷೇತ್ರ, ಖಂಡಿತವಾಗ್ಲೂ ನೀವು ಕಾಶಿಗೆ ಹೋದಾಗ ರತ್ನೇಶ್ವರಕ್ಕೆ ಖಂಡಿತ ಒಂದ್ಸತಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಯಾರು ಇರಲ್ಲ ಆ ದೇವಸ್ಥಾನದಲ್ಲಿ, ನೀವೇ ಹೋಗಿ ಈಶ್ವರನ ಲಿಂಗಕ್ಕೆ ಗಂಗಾ ಜಲನ ಅಭಿಷೇಕ ಮಾಡ್ಬೋದು. ಸುಂದರವಾಗಿದೆ ದೇವಸ್ಥಾನ, ಚಿಕ್ಕ ಗುಡಿ, ಆದರೆ ಎಷ್ಟು ಆನಂದ ಸಿಗತ್ತೆ ಅಂದರೆ ನಿಮಗೆ ಇದನ್ನು ಈ ಕತೆ ನಾನು ನೆನಪಿಸ್ಕೊಂಡ್ರೆ ಆ ಜಾಗದಲ್ಲಿ ಈಶ್ವರನ ಒಂದು ವೈಭವ ಆಗಲಿ, ಮಹಿಮೆ ಆಗಲಿ, ಗ್ಲೋರಿ ಆಫ್ ಲಾರ್ಡ್ ಶಿವ ಅಂತ ಹೇಳ್ತೀವಿ, ಆ ಒಂದು ಮಹಿಮೆನ ನಾವು ಒಂದು ಕಿಂಚದ ಮಟ್ಟಿಗೆ ಅಲ್ಲಿ ಅನುಭವಕ್ಕೆ ತಗೊಂಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.